ಆ ಮಾತನ್ನು ಕೇಳಿದಂತಹ ನನ್ನ ಮಗನನ್ನು
ಅಷ್ಟೇ ಇಲ್ಲ, ಅವನ ಸೆರೆಯನ್ನು ಯಾರು ಬಿಡಿಸ್ತಾರೆ, ನನ್ನ ಕಷ್ಟವನ್ನು ಯಾರು ಪರಿಹರಿಸ್ತಾರೆ? ಹೀಗೆ ತಾಯಿಯಲ್ಲಿ ಮೊರೆ ಇಡುತ್ತಾ ಇದ್ದೇನಪ್ಪ, ನನ್ನ ಕಷ್ಟವನ್ನು ಪರಿಹರಿಸುವ ಯಾರಿದ್ದಾರೆ? ನಿನ್ನ ಕಷ್ಟದ ದಿವಸಗಳು ದೂರವಾಯಿತು. ರಾಮ ಅನುಗ್ರಹದಿಂದಲೇ, ರಾಮ ಪ್ರೇರಣೆಯಿಂದಲೇ ನಾನು ಆಗಮಿಸಿದವನಿದ್ದೇನೆ. ಹೌದಪ್ಪ, ಲಂಕೆಯಲ್ಲಿ ರಾಮನಿಗೂ ರಾವಣನಿಗೂ ಕಾಳಗಂದ ಈ ತಾಯಿ. ನಾವು ರಾಮ ಸೇನೆಯವರಮ್ಮ. ಹೌದಪ್ಪ, ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಹನುಮಂತನು. ಹಾಗೆ ರಾಮದಾಸನಾದಂತಹ ಹನುಮಂತನಿದ್ದೇನೆ. ನಿನ್ನ ಅಣ್ಣನಾದಂತಹ ಪಾತಾಳಕ್ಕೆ ದೊರೆಯಾದ ಮಹಿರಾವಣ, ಲಂಕೆಯ ದೊರೆ ರಾವಣನ ಮಿತ್ರನಂತೆ, ಅವನ ಕರೆಗೆ ಹೋಗಲು ಅಲ್ಲಿವರೆಗೆ ಆಗಮಿಸಿ ಯಾರಿಗೂ ತಿಳಿದಂತೆ ಮಾಯಕವನ್ನು ಎಸಗಿ ರಾಮ ಲಕ್ಷ್ಮಣನ ಮಂಚ ಸಮೇತವಾಗಿ ಅಪಹರಿಸಿ ಇಲ್ಲಿಗೆ ತಂದಿದ್ದಾನೆ. ದುಷ್ಟ ದುಷ್ಟ, ನಿನಗೆ ಗೊತ್ತಿರಬೇಕು, ಯಾವುದೋ ಕೆಟ್ಟ ಬಯಕೆಯಿಂದ ಬಲಿ ಕೊಡ್ತಾನೆ ಅಂತ ನನಗೆ ವಿಭೀಷಣನಿಂದ ಸೂಚನೆ ಸಿಕ್ಕಿತ್ತು. ಹಾಗಾಗಿ ಅವನ ನಿರ್ದೇಶನದಂತೆಯೇ ಕಮಲ ನಾಳದ ದಾರಿಯನ್ನು ಹಿಡಿದು ಪಾತಾಳವನ್ನು ಸೇರಿದ್ದೇನೆ. ನಿನ್ನ ಕಷ್ಟ ದಿವಸ ದೂರ ಆಯ್ತು, ಆ ದುಷ್ಟನ ಸಂಹಾರ ಮಾಡ್ತೇನೆ. ನಿನ್ನ ಮಗನಾದಂತಹ ನೀಲಮೇಘ ಶಾಮನಿಗೆ ದೈವಜ್ಞರೆಂದಂತೆ ನಾನು ಪಟ್ಟ ಕಟ್ಟಲಿಲ್ಲ, ನಾನು ರಾಮದೂತರಲ್ಲ. ಆದ್ರೆ ಅಷ್ಟು ಮಾಡಬೇಕು ಅಂತಾದ್ರೆ ನನಗೆ ಕೋಟೆ ಪ್ರವೇಶಕ್ಕೆ ನೀನೊಂದು ಅವಕಾಶ ಮಾಡಿಕೊಡ್ಬೇಕು. ನನಗೆ ಒಳಗೆ ಹೋಗಿ ನಾನು ಕೊಂಡುಬೇಕು. ಅದೇ ಕಷ್ಟ, ಯಾಕೆ ಒಳ ಪ್ರವೇಶ ಮಾಡೋದಕ್ಕೆ ಬಹಳ ಕಷ್ಟ ಉಂಟು. ಏನಂತ ಕಾವಲು ಉಂಟು ಇಲ್ಲಿ, ಅಂತಹ ಕಾವಲು ಉಂಟು, ಅಂತಹ ಭದ್ರತೆ ಇಲ್ಲಿ ದಾಟಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಒಳಗೆ ಹೋಗುವುದಕ್ಕೂ ತೂಕ ಮಾಡುತ್ತಾರೆ, ಹೊರಗೆ ಬರುವುದಕ್ಕೂ ತೂಕ ಮಾಡುತ್ತಾರೆ. ತೂಕ ತೋರಿದ್ದಾರೆ, ತೂಕ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಆಮೇಲೆ ಒಳ ಹೋಗುವುದಕ್ಕೆ. ಈಗ ಚೆನ್ನಾಗಿ ತಿಂದು ಹೊರಗಿಂದ ಬರುವ ಹಾಗಿಲ್ಲ, ಆಗಿದೆ ಹೊರ ಬರ್ಬೇಡ. ಹೆಚ್ಚು ಕಡಿಮೆ ಆದ್ರೆ ಬಿಡುದಿಲ್ಲ, ಏನು ಮಾಡುವುದಪ್ಪ ನಮ್ ಗೊತ್ತೆ ಕಾಣ್ತಾ ಉಂಟಲ್ಲ ಅವರು ತೀರ್ಥದ ಪಾತ್ರೆ. ಹೌದಲ್ಲ, ಆ ತೀರ್ಥದಲ್ಲಿ ನಾನು ಅನುರೂಪದಿಂದ ಸುತ್ತುತ್ತಾ ಇದ್ದೆ. ಅನುರೂಪ ಭಾರ ಇರುವುದಿಲ್ಲ ನಾನು. ಹೆಚ್ಚು ಕಡಿಮೆ ಆಗಿ ಇನ್ನೊಂದು ಆಕ್ಷೇಪಿಸಿದಾಗ ನಾನು ನಿಜ ರೂಪದಲ್ಲಿ ಕಾಣಿಸಿಕೊಳ್ತೇನೆ. ಅಂತೂ ಒಳಗೆ ಹೋದ್ರೆ ಆಯ್ತು, ಹೇಳು ಹೇಳಬೇಡ. ನಿನಗೆ ಯಾವ್ದು ಯಾವ ಮಾತವಾಗದೆ ನಾನು ನೋಡ್ತೇನೆ. ಪಟ್ಟ ಕಟ್ಟದೆ ಅನುರೂಪದಿಂದ ರಾಮ ಲಕ್ಷ್ಮಣ ಮತ್ತು ಆ ವೇಗದ ದೇವರ ವಿಚಾರ ಅಂತಲೇ ಕಳೀತೇನೆ. ನಡೀತೇನೆ ನಡೀತೇನೆ ನೋಡೋಣ.